ನಮಸ್ಕಾರ ಮೇಡಮ್. ತಮ್ಮ ಪೂರ್ತಿ ಹೆಸರು? ತಾವ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರ? ಇದೇ ಮೊದಲನೇ ಬಾರಿ ಬಂದಿರೋದ? ಮೊದಲನೇ ಬಾರಿನೇ ನಿಂತು ಉಪಾಧ್ಯಕ್ಷರಾಗಿದ್ದೀರ, ಎಷ್ಟು ಖುಷಿ ಆಗ್ತಿದೆ ತಮ್ಗೆ? ತುಂಬಾ ಖುಷಿ ಆಗ್ತದೆ. ನಿಮ್ ತಂದೆ ತಾಯಿ ಹೆಸರು? ತಂದೆ ಹೆಸರು ಚಂದ್ರಣ್ಣ, ಅಮ್ಮನ ಹೆಸರು. ತಾವೆಷ್ಟು ಜನ ಮಕ್ಕಳು? ಮೂರು ಜನ. ಹುಟ್ಟಿ ಬೆಳೆದಿದ್ದೆಲ್ಲ ಯಾವ ಗ್ರಾಮದಲ್ಲಿ? ನಡುನಳ್ಳಿ. ನಡುನಳ್ಳಿ. ತಮ್ದು ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಮುಗಿಸಿದ್ರಿ? ತುರ್ಬೇಕೆರೆ. ಸರ್ ನಮಸ್ತೆ. ತಮ್ಮ ಹೆಸರು? ಜಯರಾಮ್ ಅಂತ. ಮೇಡಮ್, ನಾ ಮೊದಲನೇ ಬಾರಿನೇ ನಿಲ್ಲಿಸಿ ಗೆಲ್ಸಿದ್ದೀರಾ, ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ, ಎಷ್ಟು ಖುಷಿ ಇದೆ ತಮಗೆ? ತುಂಬ ಖುಷಿ ಇದೆ ಮೇಡಮ್. ತಾವು ಈ ಬಾರಿ ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದ್ದಾರೆ? ಒಟ್ಟು ಮತ ಎಷ್ಟು? 250 ಮೇಡಮ್. ತಾವು ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರಾ? ಜೆಡಿಎಸ್. ಜೆಡಿಎಸ್ ನ ಯಾವ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡಿದ್ದೀರಾ ಸರ್? ಸಿದ್ಧಾಂತಗಳು ಅಂದ್ರೆ ಒಳ್ಳೆ ಕಾರ್ಯಕ್ರಮ ಬರ್ತಾ ಇದೆ, ಕುಮಾರಸ್ವಾಮಿಯವರಿಂದ ಆಗಲಿ ನಮ್ಮ ಎಂಎಲ್ಎ ಅವರಿಂದ ಆಗಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದೆ. ಜನತಾ ಜಲಧಾರೆ ಅದರಿಂದಲೂ ಕೆಲವರಿಗೆ ಉಪಯೋಗ ಆಗಿದೆ, ಎಲ್ಲ ರೀತಿ ಉಪಯೋಗ ಅನುಕೂಲ ಆಗ್ತಾ ಇದೆ. ತಾವು ಎಷ್ಟು ವರ್ಷಗಳಿಂದ ರಾಜಕೀಯವಾಗಿ ಓಡಾಡ್ತಾ ಇದ್ದೀರಾ? ಒಂದು 7-8 ವರ್ಷದಿಂದ ಇವಾಗ ರಾಜಕೀಯ ಓಡಾಡ್ತಾ ಇದ್ದೀನಿ. ಸರ್, ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ? ಬೇಕು ಮೇಡಮ್. ಏನಕ್ಕೆ ಬೇಕು? ಏಕೆಂದ್ರೆ ಎಲ್ಲ ಮಾಹಿತಿ ತಿಳ್ಕೊಂಡಿರ್ಬೇಕು. ಈ ಕೆಲವರು ಅನ್ಎಜುಕೇಟೆಡ್ ಇರ್ತಾರೆ, ಅವರಿಗೆ ಸರಿ ಮಾಹಿತಿ ಗೊತ್ತಿರಲ್ಲ. ಹಾಗಾಗಿ ಪಂಚಾಯತಿಲಿ ಮಾಹಿತಿ ಗೊತ್ತಿದ್ರೆ ಮಾತ್ರ ಇಲ್ಲಿ ಉಪಯೋಗಿಸ್ಕೋ, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ತಮ್ಮ ಪ್ರಕಾರ ಎಷ್ಟು ಇರಬೇಕು ಎಜುಕೇಶನ್ ಅನ್ಸುತ್ತೆ? ಪಿ ಯು ಸಿ ಮೇಲೆ ಸ್ವಲ್ಪ ಇದ್ರೇ ಒಳ್ಳೇದು ಅನ್ಸುತ್ತೆ. ಪಿ ಯು ಸಿ ಮೇಲೆ ಓದಿದ್ರೆ ಸಾಕು ಅಂದ್ರೆ, ತಾವು ಮುಂಚೆ ಎಲ್ಲ ಓಡಾಡ್ಬೇಕಾದ್ರೆ ಹಿರಿಯ ನಾಗರಿಕರು ರಾಜಕೀಯವಾಗಿ ನಿಂತ್ಕೊಂಡು ಗೆಲ್ತಾ ಇದ್ರು, ಪದೇ ಪದೇ ಅವರೇ ನಿಲ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಯುವಕರು ಬರ್ತಾ ಇದಾರೆ ರಾಜಕೀಯಕ್ಕೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ. ಬಂದ್ರೆ ಯುವಕರು ಹೇಗಿರ್ಬೇಕು, ಪಂಚಾಯತಿ ವತಿಯಲ್ಲಿ ಜನಗಳ ಹತ್ರ ಹೇಗೆ ಬೆರ್ಕೊಂಡಿರ್ಬೇಕು ಅನ್ನೋದ್ ಹೇಳ್ತೀರ? ಈಗ ಯುವಕರು ಬಂದ್ರೆ ಕೂಡ ಅವರಿಗೆ ಒಂದ್ ಸ್ವಲ್ಪ ನಾಲೆಜ್ ಇರುತ್ತೆ, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಇದ್ ಮಾಡ್ಬೇಕು ಅಂತ. ಈ ಪಂಚಾಯತಿ ಲೆವೆಲ್ ಬಂದಾಗ ಅವ್ರಿಗೂ ಒಂದ್ ಸ್ವಲ್ಪ ಕಂಪ್ಯೂಟರ್ ಇದ್ರಿಂದ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಯಾವ ರೀತಿ ನಡ್ಕೋಬಹುದು ಅನ್ನೋದು ಒಂದು ತಿಳ್ಕೋಬಹುದು. ಅವ್ರಿಗೊಂದು ಸ್ವಲ್ಪ ಜ್ಞಾನಕ್ಕೆ ಬರುತ್ತೆ ಅಂತ ನನ್ನ ಅನುಭವ. ಮೇಡಮ್ ಕೂಡ ಮಹಿಳೆಯಾಗಿ ರಾಜಕೀಯಕ್ಕೆ ಬಂದಿದ್ದಾರೆ, ಇವರಂತ ಮಹಿಳೆಯರು ರಾಜಕೀಯದಲ್ಲಿ ಇದ್ರೆ ಗ್ರಾಮ ಬದಲಾವಣೆ ತರಬಹುದು ಅಂತ ಅನ್ಸುತ್ತಾ ತಮ್ಗೆ? ಅನ್ಸುತ್ತೆ ಮೇಡಮ್. ಹೇಗೆ? ಏಕೆಂದ್ರೆ ಅವರು ಒಂದು ಸ್ವಲ್ಪ ಎಜುಕೇಶನ್ ಇರೋದ್ರಿಂದ ಅವ್ರಿಗೂ 4 ಜನಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಮನೋಭಾವನೆ. ಕೋವಿಡ್ ಸಮಯದಲ್ಲೆಲ್ಲ ಹೇಗಿತ್ತು ಗ್ರಾಮದಲ್ಲಿ? ಪರವಾಗಿಲ್ಲ ಮೇಡಮ್. ಕೋವಿಡ್ ಇದರಲ್ಲಿ ನಮ್ಮ ಊರಲ್ಲಿ ಅಷ್ಟೊಂದು ಯಾರಿಗೂ ಇರಲಿಲ್ಲ, ಕೆಲವರಿಗೆ ಮಾತ್ರ ಕೋವಿಡ್ ಆಗಿತ್ತು. ಅದೆಲ್ಲ ಹೇಗೆ ಸುಧಾರಣೆ ಆಯ್ತು, ಜನಗಳಿಗೆ ಹೇಗೆ ಮಂದಟ್ ಮಾಡಿಕೊಟ್ರಿ? ಮಂದಟ್ ಅಂದ್ರೆ ಕೋವಿಡ್ ಯಾರಿಗೆ ಆಗಿತ್ತು ಅವ್ರನ್ನೆಲ್ಲ ಸಪ್ರೇಟ್ ಒಂದು ಇದರಲ್ಲಿ ಕೊಠಡಿ ಮಾಡಿ ಮತ್ತೆ ಅಲ್ಲಿಂದ ಮತ್ತೆ ಶಾನ್ಬರ್ಗಳಲ್ಲಿ ಇದು ಮಾಡಿದ್ರು, ಅಲ್ಲಿಗೆಲ್ಲ ಶಿಫ್ಟ್ ಮಾಡಿದ್ರು ಮೇಡಮ್. ಅಂದ್ರೆ ಸ್ಯಾನಿಟೈಸರ್ ಇರ್ಬೋದು, ಒಂದು ಫುಡ್ ಕಿಟ್ ಕೊಡೋದಿರ್ಬೋದು, ಆ ತರದ ಏನಾದ್ರು ಮೇಡಮ್? ಗೆದ್ ಬಂದ ನಂತರ ಗ್ರಾಮದಲ್ಲಿ ಸ್ವಚ್ಛತೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ ಮೇಡಮ್. ಗ್ರಾಮದಲ್ಲೆಲ್ಲ ಮುಂದಿನ ದಿನಗಳಲ್ಲಿ ತಾವಿನ್ನು ಮಾಡ್ಬೇಕಾದಂತ ಕೆಲಸ ಏನಿದೆ, ಇಲ್ಲಿವರೆಗೂ ಏನ್ ಕೆಲಸ ಮಾಡಿದೀರಾ? ಮೇಡಮ್, ನಮ್ಮ ಮುಂದೆ ಮಾಡ್ಬೇಕಾದ ಗುರಿ ನಮ್ದು ಒಂದು ದೇವಸ್ಥಾನ ಕಟ್ಬೇಕು ಊರಲ್ಲಿ, ನಮ್ಮೂರಲ್ಲಿ ಒಂದು ಅಭಿವೃದ್ಧಿ ಆಗ್ಬೇಕು ಗ್ರಾಮ ಅನ್ನೋದು ಒಂದು. ಯಾವ ಮಾದರಿ ಗ್ರಾಮ ಮಾಡ್ಬೇಕು ಅನ್ನೋ ಕನಸಿದೆ ನಿಮಗೆ? ಮಾದರಿ ಗ್ರಾಮ ಮಾಡ್ಬೇಕು ಅಂತ ಕನಸಿದೆ, ಆದ್ರೆ ಪಂಚಾಯತಿ ಕಡೆಯಿಂದ ಏನು ಸಿಗ್ತಾ ಇಲ್ಲ ನಮಗೆ. ಈಗ MLR ಕಡೆಯಿಂದ ಏನಾರ ಒಂದು ಸಿಕ್ಕಿದ್ರೆ ನಮಗೆ. ಕುಮಾರ ಸ್ವಾಮಿ ಸಿಎಂ ಮಾಡುಮಾ, ಕರುನಾಡ ರೈತರನ್ನ ಉಳಿಸಿಕೊಳ್ಳುಮಾ, ಉಳಿಸಿಕೊಳ್ಳುಮಾ, ಓಟನ್ನ ಜೆಡಿಎಸ್ ಗಾಕುಮಾ, ಎಚ್ ಡಿ ಕುಮಾರಣ್ಣಂಗೀಗ ಸಿಎಂ ಮಾಡುಮಾ. ಬಡತನವು ದೂರ ಹೋಗ್ತೈತೆ, ರೈತರಿಗೆ ಬಲವು ಬರ್ತೈತೆ, ತೆರೆ ಹೊತ್ತ ರೈತ ಮಹಿಳೆ ಗೆದ್ರೆ ತಾನೆ ಕನ್ನಡ ನಾಡು ಬದಲಾಗೋದು. ಬಡವ ದಲಿತ ರೈತರೆಲ್ಲ ಓಟಾಕಿ ಜೆಡಿಎಸ್ಗೆ. ಮಾಡೋ ಹತ್ತಿರತರು ಇವರಣ್ಣ, ನೀರಾವರಿ ತಂದು ಕೊಡುವ ಭಾಗೀರಥ ಇವರಣ್ಣ, ಯುವಕರಿಗೆ ಉದ್ಯೋಗ ಕೊಟ್ಟೋರಿವರೇ ಕೇಳ್ರಣ್ಣ, ರೈತರ ಪ್ರಾಣ ಉಳಿಸೋ ಕುಮಾರಣ್ಣ ಓಟಣ್ಣ, ಮುಂದಿನ ಸಿಎಂ ಅಂದ್ರೆ ಕುಮಾರಣ್ಣ ಕೇಳ್ರಣ್ಣ, ಯಾರಿಗೂ ಡೌಟೆ ಬೇಡ ಬಾರಿ ಗೆಲುವು ಕೇಳ್ರಣ್ಣ, ಗೊಂದಲ ಬೇಡಿ ಜೆಡಿಎಸ್ಗೆ ಮತ ನೀಡಿ, ಸ್ವಾರ್ಥ ಇಲ್ಲದೆ ಸೇವೆ ಮಾಡೋ ಸಿಎಂ ಇವರೇನೆ ನೋಡಿ. ಎಚ್ ಡಿ ಕುಮಾರ ಸ್ವಾಮಿ ಸಿಎಂ ಮಾಡುಮಾ, ಕರುನಾಡ ರೈತರನ್ನ ಉಳಿಸಿಕೊಳ್ಳುಮಾ,
ಉಳಿಸಿಕೊಳ್ಳು ಮಾ ಓಟನ್ನ ಜೆಡಿಎಸ್ ಕುಮಾ ಎಚ್ ಬಿ ಕುಮಾರ್ ಅಣ್ಣಂಗೀಗ ಸಿಎಂ ಮಾಡು ಮಾ ಬಡತ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದೀವಿ. ತಮ್ಮ ಗ್ರಾಮದಲ್ಲಿರುವಂತ ಗೌರ್ಮೆಂಟ್ ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ಅಲ್ಲಿಗೆ ಹೇಗೆ ಒತ್ತು ಕೊಡ್ತಾ ಇದ್ದೀರಾ? ಈಗ ಗೌರ್ಮೆಂಟ್ ಶಾಲೆ ನಮ್ಮೂರಲ್ಲಿ ಇವಾಗ ಮಕ್ಕಳು ಯಾರ್ದು ಇಲ್ಲಿ ಒಂದು ಕೋಟೆಮಲೆ ಇಂಟರ್ನ್ಯಾಷನಲ್ ಸ್ಕೂಲ್ ಓಪನ್ ಆಗಿದೆ ನಮ್ಮ ಪಕ್ಕದಲ್ಲಿ, ಹಾಗಾಗಿ ಊರಲ್ಲಿ ಯಾವ ಮಕ್ಕಳು ಕೂಡ ಇಲ್ಲಿ ಸೇರಿಸ್ತಲ್ಲ, ಎಲ್ಲ ಕೂಡ ಅಲ್ಲಿಗೆ ಸೇರಿಸ್ತಾ ಇದಾರೆ. ಇವಾಗ ಇಂಗ್ಲಿಷ್ ಮೀಡಿಯಂ ಬೇಕು ಇಂಗ್ಲಿಷ್, ಜನರಿಗೆ ಹೇಗೆ ಮಂದಟ್ ಮಾಡ್ಕೊಡ್ತೀರಾ ಅಂದ್ರೆ ಗೌರ್ಮೆಂಟ್ ಶಾಲೆ ಮಂದಟ್ ಮಾಡಿದ್ವಿ ಆದ್ರೂ ಕೂಡ ಇಲ್ಲಿ ಯಾರು ಕೂಡ ಬರ್ತಲ್ಲ. ಇವಾಗ ಕ್ಲೋಸ್ ಆಗಿದೆ ನಮ್ಮ ಊರಲ್ಲಿ ಸ್ಕೂಲ್, ಇವಾಗ ಅಂಗನವಾಡಿ ಅಂಗನವಾಡಿ ನಡೀತಾ ಇದೆ. ಅಲ್ಲಿ ಬಾಣಂತಿಯರ್ಗಿರ್ಬೋದು ಅವ್ರಿಗೆಲ್ಲ ಫುಡ್ ಕಿಟ್ ಎಲ್ಲ ಹೇಗೆ ಕೊಡ್ತಿದ್ದಾರೆ? ಎಷ್ಟು ದಿನಕ್ಕೊಮ್ಮೆ ಹೋಗ್ತಾ ಇರ್ತೀರಾ, ಭೇಟಿ ನೀಡ್ತಿರ್ತೀರಾ? ಒಂದ್ಸರಿ ವಿಸಿಟ್ ಮಾಡ್ತೀವಿ ಮೇಡಮ್. ಜನಗಳು ಯಾವ ಕೆಲಸದ ಬಗ್ಗೆ ಜಾಸ್ತಿ ಕೇಳ್ತಾರೆ ನಿಮ್ಮ ಹತ್ರ? ಇಲ್ಲಿ ರೋಡ್ ಕೆಲಸ ಕೇಳ್ತಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಬೇಕು, ಎಲ್ಲಿ ಬೇಕು ಮನೆ ಅಂತ. ಶುದ್ಧ ಘಟಕ ಏನಾದ್ರು ಇದೆಯಾ? ಇಲ್ಲ ಮೇಡಮ್, ಇಲ್ಲಿ ಶುದ್ಧ ಘಟಕ ಏನೂ ಇಲ್ಲ. ಅಂದ್ರೆ ಜೆ ಜೆ ಎಂ ವರ್ಕ್ ಏನಾದ್ರು ಮಾಡಿಸ್ತಾ ಇದ್ದೀರಾ? ಜಲ ಜೀವನ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಇನ್ನ ಬಂದಿಲ್ಲ. ಇಲ್ಲೇ ನಮ್ಮೂರು, ಇಲ್ಲೇ ಬಾರ ಮೇಲೆ ನಮ್ಮ ಪಂಚಾಯತಿಲಿ ರೇಟ್ ಇರೋದು ಅಂದ್ರೆ ನಮ್ಮೂರನ್ನೇ ಇಲ್ಲಿ. ಹಾಗಾಗಿ ಇಲ್ಲಿ ಟ್ಯಾಂಕರ್ ಮಾಡ್ಬೇಕು ಅಂತ ಇದಾರೆ, ಇಲ್ಲಿಂದ ಸಪ್ಲೈ ಮಾಡ್ಬೇಕು ಅಂತ. ಮುಂದಿನ ದಿನಗಳಲ್ಲೇ ಅದು ಆಗುತ್ತೆ. ಸರ್, ಈಗ ಅಂಗವಿಕಲರ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ಹಿರಿಯ ನಾಗರಿಕರ ವೇತನ ಇರ್ಬೋದು, ಈ ತರದ ಯಾವ್ದಾದ್ರು ಕೊಡ್ಸಿದ್ದೀರಾ? ಇಲ್ಲ ಮೇಡಮ್, ಇನ್ನು ಯಾವುದು ಬಂದಿಲ್ಲ ನಮ್ಮ ಇದರಿಂದ. ಆಗಿದ್ಮೇಲೆ ಅಲ್ಲಿ ಫಂಡ್ ಬಂದಿದೆ, ಆದ್ರೆ ಅಲ್ಲಿಂದ ಇನ್ನ ರಿಲೀಸ್ ಮಾಡಿಲ್ಲ. ಇವತ್ತು ಕುಡಿ ನೀರಿನ ವ್ಯವಸ್ಥೆ ಮಾಡ್ಕೋಬಹುದು ಅವ್ರ ಮನೆ ಹತ್ರ ಅಂತ ಹೇಳ್ತಾ ಇದಾರೆ, ಚರಂಡಿ ಇದು ಅಂತ. ಸರ್, ಈಗ ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ರೇಷ್ಮೆ ಇಲಾಖೆಯಿಂದೆಲ್ಲ ಕೆಲವೊಂದು ಸವಲತ್ತುಗಳು ಬರ್ತಾ ಇದೆ ರೈತರಿಗೆ, ಆ ಸವಲತ್ತುಗಳೆಲ್ಲ ಮಾಹಿತಿ ಹೇಗೆ ತಲುಪಿಸ್ತೀರಾ? ಈ ಸವಲತ್ತುಗಳು ಯಾವ್ದನ್ನ ಕೊಡಿಸಿದೀರಾ ಇಲ್ಲಿವರೆಗೂ? ಇಲ್ಲಿವರೆಗೂ ಮೇಡಮ್, ಈಗ ಕೆಲವರಿಗೆ ಸಸಿ ಕೊಡಿಸಿದ್ವಿ, ತೆಂಗಿನ ಸಸಿಗಳು, ಇನ್ನ ತೇಗ ಗಂಧಿ ಹೂ ಎಲ್ಲ ಆ ತರ ಮಾಹಿತಿ ಮಾಡ್ತಾ ಇದ್ದೀವಿ ಮೇಡಮ್. ಕೊಡ್ತಾ ಇದ್ದೀರಾ? ಸರ್, ಈ ಫಸ್ಟ್ ಟೈಮ್ ನಿಂತ್ರು ಮೇಡಮ್ನ ಗೆಲ್ಸಿದಾರೆ, 50ಕ್ಕೂ ಹೆಚ್ಚು ಮತಗಳನ್ನ ಕೊಟ್ಟು ಗೆಲ್ಸಿದ್ದಾರೆ. ಮುಂದಿನ ದಿನಗಳಲ್ಲೂ ತಾವೇನಾದ್ರು ರಾಜಕೀಯವಾಗಿ ಮುಂದುವರಿಬೇಕು ಅಂತ ಏನಾದ್ರು ಗ್ರಾಮಸ್ಥರು ಆಸೆ ಪಟ್ಟರೆ ತಾವು ರಾಜಕೀಯವಾಗಿ ಮುಂದುವರಿತೀರಾ? ಜನಗಳಿಗೆ 50 ಮತ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೇನು ಹೇಳಕ್ ಬಯಸ್ತೀರಾ? ನಮ್ಮೂರಲ್ಲಿ ವಯಸ್ಕರಿಗಿಂತ ಹುಡುಗರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀವಿ ಮೇಡಮ್. ಅಂದ್ರೆ ಇನ್ನು ನಿಮ್ಮ ಹತ್ರ ಇನ್ನೂ ಏನೇನು ಕೆಲಸಗಳು ಆಗ್ಬೇಕು ಅಂತ ಕೇಳ್ತಿದ್ದಾರೆ ಹೆಚ್ಚಾಗಿ, ಇದಾಗ್ಲೇಬೇಕು ಈ 5 ವರ್ಷದಲ್ಲಿ ಅನ್ನೋ ಕೆಲಸ ಯಾವ್ದಿದೆ? ಪ್ರಾಜೆಕ್ಟ್ ಇರೋದು ದೇವಸ್ಥಾನದೇ ಇರೋದು ಮೇನ್. ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ, ಇಷ್ಟು ಮೌಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.